ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಪ್ರತಾಪ್ ರಾಗಿ ಮುದ್ದೆ ಮಾಡಿದ ವಿಚಾರವಾಗಿ ಆದಂತಹ ಗಲಾಟೆಯ ಪ್ರೊಮೋ ಈಗಾಗಲೇ ಸಾಕಷ್ಟು ವೈರಲ್ ಆಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಗ್ಯಾಸ್ ಸಪ್ಲೈ ನಿಂತಿದೆ, ಮನೆಯವರಿಗೆ ರಾತ್ರಿ ಅಡುಗೆ ಮಾಡೋಕ್ಕೆ ಸಾಧ್ಯವಾಗಿಲ್ಲ. ಇದರಿಂದ ಮನೆ ಮಂದಿ ಅಸಮಾಧಾನಗೊಂಡಿದ್ದಾರೆ. ಅಲ್ಲದೆ ವಿನಯ್ ಅವರು ಮಾತಾಡ್ತಾ ರಾತ್ರಿಗೆ ಊಟ ಬರದೇ ಇದ್ರೆ ನಾನು ಸುಮ್ಮನೆ ಇರಲ್ಲ ಅಂತ ಕೋಪವನ್ನ ಹೊರಹಾಕಿದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರೊಮೋ ವೈರಲ್ ಆದ ಮೇಲೆ ನೆಟ್ಟಿಗರು ಕೂಡ ಪ್ರಶ್ನೆ ಮಾಡ್ತಾ ಬಿಗ್ ಬಾಸ್ ಮನೆಯಲ್ಲಿ ರಾಗಿ ಮುದ್ದೆ ಮಾಡಿದ್ರೆ ತಪ್ಪೇನು ಅಂತ ಕೇಳ್ತಿದ್ದಾರೆ. ಆದರೆ ಅಸಲಿ ವಿಚಾರ ಏನಂದ್ರೆ ಇಲ್ಲೊಂದು ಸರ್ಪ್ರೈಸ್ ಬಿಗ್ ಬಾಸ್ ಮನೆ ಮಂದಿಗೋಸ್ಕರ ಕಾಯ್ತಾ ಇತ್ತು. ಮನೆ ಮಂದಿ ಪ್ರತಾಪ್ ಮೇಲೆ ಸಿಟ್ಟಾಗಿರೋವಾಗಲೇ ಎಲ್ಲರಿಗೂ ಒಂದು ಖುಷಿಯನ್ನ ನೀಡಿದ್ದಾರೆ ಬಿಗ್ ಬಾಸ್. ವಾಹಿನಿ ಶೇರ್ ಮಾಡಿರೋ ಹೊಸ ಪ್ರೊಮೋದಲ್ಲಿ ಎಲ್ಲರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ, ಹಾಗೂ ಅದೇ ಕಾರಣಕ್ಕೆ ಅಡುಗೆ ಮಾಡೋಕೆ ಗ್ಯಾಸ್ ಸಪ್ಲೈ ಆಗಿಲ್ಲ ಅನ್ನೋದು ಅರ್ಥವಾಗಿದೆ. ಹೌದು, ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ಅವರು ತಾವೇ ಸಿದ್ಧಪಡಿಸಿದಂತಹ ರುಚಿಯಾದ ಅಡುಗೆಯನ್ನ ಕಳಿಸಿದ್ದಾರೆ. ಅಡುಗೆ ಜೊತೆಗೆ ಪ್ರತಿಯೊಬ್ಬರಿಗೂ ಒಂದೊಂದು ಪತ್ರವನ್ನು ಕೂಡ ಜೊತೆಯಲ್ಲಿ ಕಳಿಸಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಅಡುಗೆ ಮಾಡೋಕೆ ಗ್ಯಾಸ್ ಸಪ್ಲೈ ಆಗದೇ ಇದ್ದಿದ್ದು ಪ್ರತಾಪ್ ಮುದ್ದೆ ಮಾಡಿದ್ದಕ್ಕೆ ಅಲ್ಲ ಅನ್ನೋದು ಅಲ್ಲಿಗೆ ಸ್ಪಷ್ಟವಾಗಿದೆ. ಆದರೆ ಕೆಲವರು ಇದಕ್ಕೆಲ್ಲ ಪ್ರತಾಪ್ ಕಾರಣ ಅನ್ನೋ ಥರ ಸಿಟ್ಟಾಗಿದ್ರು. ಈಗ ನಿಜ ಗೊತ್ತಾದ ಮೇಲೆ ಮನೆ ಮಂದಿಗೂ ಕೂಡ ತಾವು ಏನೆಲ್ಲ ಆಲೋಚನೆ ಮಾಡಿ ಎಷ್ಟೆಲ್ಲ ಮಾತನಾಡಿಕೊಂಡಿದ್ವಿ ಅಂತ ಖಂಡಿತ ಅನಿಸಿದೆ. ಒಟ್ಟಿನಲ್ಲಿ ಶಾಲೆ ಟಾಸ್ಕ್ ಮಾಡಿ ಖುಷಿಯಾಗಿದ್ದ ಮನೆಯವರಿಗೆ ಇವತ್ತು ಸುದೀಪ್ ಅವರ ಕೈ ಅಡುಗೆ ರುಚಿ ನೋಡುವ ಒಂದು ಅವಕಾಶ ಸಿಕ್ಕಿದ್ದು ಮನೆ ಮಂದಿ ಈಗ ಇನ್ನಷ್ಟು ಖುಷಿಯಾಗಿದ್ದಾರೆ. ವಾಹಿನಿ ಹೊಸ ಪ್ರೊಮೋ ಎಲ್ಲರ ಮೆಚ್ಚುಗೆಯನ್ನು ಪಡೆದುಕೊಂಡಿದೆ. ಡಿಜಿಟಲ್ ಡೆಸ್ಕ್, ಸುದ್ದಿ ಮನೆ.